ಲಾಸ್ಟ್ ವ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೆ, ನಾನು ಟಾಮಿ ಮೇಲೂ ನಾನು ಹಾಕ್ಸೇ ಬಿಟ್ಟಾಯ್ತೆಗೆ. ಕೊನೆಗೆ ಹಾಕ್ಸ್ಬೇಕಾಯ್ತು, ತುಂಬ ದಿವಸ ನಾನೇ ಹಾಕ್ಸಿರಲಿಲ್ಲ, ಬಟ್ ನಾನು ಹಾಕ್ಸ್ದೆ. ಹಾಕ್ಸ್ದಾಗ ಒಂಥರನೇ ಬೇರೆ ಖುಷಿ ಇರೋದು. ಜೈ ಶ್ರೀರಾಮ್ ಅಂತೇಳಿ ಇದ್ದೀನಿ. ನೆನೆ ಅಪ್ಪನ ಹತ್ರ ಟೋಕನ್ ಹಾಕಿ ಹಂಗೋ ಹಂಗೆ ಕಷ್ಟಪಟ್ಟು ಪೆಟ್ರೋಲ್ಗೆ ಹಾಕ್ಸಿದಾಯ್ತು. ಸೊ ಸಂಡೇ ಹೋಗೋ ರೈಡ್ಗೆ ಕಂಪ್ಲೀಟ್ ರೆಡಿ ಆಗಿದ್ದೀನಿ. ಓಕೆ ಬಾಯ್, ಬಂದಿದ್ದಾಯ್ತು ಬಾಲಾಜಿಗೆ. ಅಣ್ಣ ಮುಕ್ತಾನ ಒಬ್ಬನೇ ಸರಿಯಾಗೆ ಹಿಂಗೋಗಿ ಹಿಂಗೋಗಿ ಹಂಗೋಗಿ ಹಿಂಗೋಗಿ ಹಿಂಗೋಗಿ ಹಂಗೆ ಹೋಗ್ಬೇಕು. ಓಕೆ ಅಸ್ಕಿ, ಹೇಯ್ ಕುತ್ಕೋ ನೋಡ್ರಿ, ಗುಡ್ ಬಾಯ್ ಅಸ್ಕಿ. ವೆಲ್ಕಮ್ ಬ್ಯಾಕ್ ಟು ಪ್ಲೋಗ್ಸ್, ನಾನಿಮ್ಮ ಪ್ರತಿಭೆ ಕೊಟ್ರು. ಸೊ ಇವತ್ತೇನು ಫುಲ್ ಆರೆಂಜ್ ಆರೆಂಜ್ ಆಗಿ ಕಾಣ್ತಾ ಇದೆ. ಮೊದಲಿತ್ತ ಇಲ್ಲ, ಇವತ್ತು ನಾನು ನೋಟಿಸ್ ಮಾಡ್ತಾ ಇದ್ದೀನೋ ಗೊತ್ತಿಲ್ಲ, ಬಟ್ ಆರೆಂಜ್ ಕಂಡಾಗೆಲ್ಲ ಸಖತ್ ಖುಷಿ ಆಗುತ್ತೆ. ಸೊ ನೀವು ನನ್ನ ಲಾಸ್ಟ್ ವ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ, ನಾನು ಟಾಮಿ ಮೇಲೂ ನಾನು ಹಾಕ್ಸೇ ಬಿಟ್ಟಾಯ್ತೆಗೆ. ಕೊನೆಗೆ ಹಾಕ್ಸ್ಬೇಕಾಯ್ತು, ತುಂಬ ದಿವಸದಿಂದನೇ ಹಾಕ್ಸಿರಲಿಲ್ಲ, ಬಟ್ ನಾನು ಹಾಕ್ಸ್ದೆ. ಹಾಕ್ಸ್ದಾಗ ಒಂಥರನೇ ಬೇರೆ ಖುಷಿ ಇರೋದು. ಜೈ ಶ್ರೀರಾಮ್ ಅಂತೇಳಿ ಗಾಡಿ ಮೇಲೆ ಹಾಕ್ಸ್ಬಿಟ್ಟಿದ್ದೀನಿ. ಇದಲ್ಲ ನಾನು ಟಾಮಿ ಮೇಲೆ ಕರೆಕ್ಟಾಗಿ ಮೀಟ್ರ್ ಕೆಳಗಡೆ ಒಂದು ಸ್ಪೇಸ್ ಇತ್ತು, ಖಾಲಿ ಸ್ಪೇಸು. ಸೊ ಅಲ್ಲಿ ಫಸ್ಟ್ ಪ್ರೀತಿ ಕೊಟ್ಟರು ಲಾಕ್ಸ್ ಅಂತ ತಕ್ಷಣ ಅಂದ್ಕೊಂಡೆ, ಬಟ್ ಬೇಡ, ಜೈ ಶ್ರೀರಾಮೇ ಬೇಕು ಅಂತೇಳಿ ಜೈ ಶ್ರೀರಾಮ್ ಮತ್ತೆ. ಆ್ಯಕ್ಚುಲಿ ಅದು ಸಕಾಲಾಗಿ ಕಾಣ್ತಾ ಇದೆ ಹಾಕ್ಸಿರೋದು. ಇವತ್ತೇನೋ ಫುಲ್ ಮೋಡ ಮುಚ್ಚಿದೆ, ಚಳಿ ಬೇರೆ ಆಗ್ತದೆ. ಇರೋಣ ಇರೋಣ ಇರೋಣ. ಈ ರೋಡ್ ಕ್ರಾಸ್ ಮಾಡೋದೇ ಒಂಥರ ತಲೆನೋವು. ಮಾಗಡಿ ಮೇನ್ ರೋಡು, ಹೆವಿ ಗಾಡಿಗಳು. ಹೇಳ್ನಲ್ಲ ಸ್ಟಿಕ್ಕರ್ ಹಾಕ್ಸಿನಿ, ಸಗದಾಗ ಕಾಣಿಸ್ತದೆ. ಸೊ ಆ ವೈಬೇ ಬೇರೆ. ಆ್ಯಂಡ್ ನನ್ನ ಗಾಡಿ ಹೆಸರುಗಳು, ಐ ಮೀನ್ ನನ್ನ ಯೂಟ್ಯೂಬ್ ಚಾನಲ್ ಹೆಸರುಗಳನ್ನ ಕೂಡ ಹಾಕ್ಸಿದ್ದೀನಿ, ಲೆಫ್ಟ್ಗೆ ರೈಟ್ಗೆ ಹಿಂದೆ ಟಾಪ್ ಬಾಕ್ಸ್ ಮೇಲೆ. ಸೊ ಸಂಡೇ ಹೋಗೋ ರೈಡ್ಗೆ ಕಂಪ್ಲೀಟ್ ರೆಡಿ ಆಗಿದ್ದೀನಿ. ನೆನೆ ಅಪ್ಪನ ಹತ್ರ ಟೋಕನ್ ಹಾಕಿ ಹಂಗೋ ಹಂಗೆ ಕಷ್ಟಪಟ್ಟು ಪೆಟ್ರೋಲ್ಗೆ ಹಾಕ್ಸಿದಾಯ್ತು. ಏನು ಮಾಡ್ಲಿಕ್ಕೆ ಗುರು, ಕಾಲೇಜ್ ಸ್ಟೂಡೆಂಟು, ಹಂಗೆ ಹಂಗೆ ಮಾಡಿ ಮೊದಲು ಮಾಡಿದೆ. ಇವಾಗ ಆಗ್ತಾ ಇಲ್ಲ ಇಂಜಿನಿಯರಿಂಗು, ಓದೋದಕ್ಕೆ ಟೈಮ್ ಸಲ್ತಾ ಇಲ್ಲ. ಇನ್ನು ಕೆಲಸ ಎಲ್ಲಿ ಮಾಡೋಕೆ ಹೋಗ್ಲಿ, ಪಾರ್ಟ್ ಟೈಮು ಮಾಡ್ತೀನಿ. ಸ್ವಲ್ಪ ದಿನ ಇವೆಲ್ಲ ಸೆಟ್ ಆದಮೇಲೆ ಒಂದು ಸ್ವಲ್ಪ ಸ್ಟಾರ್ಟಪ್ ಮಾಡೋ ಪ್ಲಾನಸ್ ಎಲ್ಲ ಇದೆ, ನೋಡೋಣ ಹೆಂಗೆಂಗೆ ಆಗುತ್ತೆ. ಯೂಟ್ಯೂಬ್ ನೋಡಿಕೊಂಡು ಅಟ್ಲೀಸ್ಟ್ ಯೂಟ್ಯೂಬಿಂದ ಸ್ವಲ್ಪ ರೆವೆನ್ಯೂ ಗೆವೆನ್ಯೂ ಜನರೇಟ್ ಆದರೆ ಇಲ್ಲಿಂದ ಬರೋ ಒಂದು ಸ್ವಲ್ಪ ಎತ್ತಿ ಅಲ್ಲಿಲ್ಲ ಸ್ವಲ್ಪ ಇನ್ವೆಸ್ಟ್ ಮಾಡಿ ಒಂದು ಸ್ವಲ್ಪ ರಿಟರ್ನ್ಸ್ ಎತ್ಕೊಳ್ಳೋಣ. ಒಂದು ಸ್ವಲ್ಪ ರಿಟರ್ನ್ಸ್ ಬಂದರೂ ಸಾಕು ನನಗೆ. 10-20 ಮಾಡ್ತೀನಿ, 20-30 ಮನೆ ಮಾಡ್ತೀನಿ ಅನ್ನೋ ಧೈರ್ಯ ನನಗಿದೆ. 10 ರೂಪಾಯಿ ಹಾಕಿದ್ರೆ ಬಿಸ್ನೆಸ್ಸಲ್ಲಿ ಇನ್ನೊಂದು 15 ರೂಪಾಯಿ ಬರಬೇಕು, 15 ರೂಪಾಯಿ ಇನ್ನೊಂದು ಕಡೆ ಹಾಕ್ದಾಗ ಅದರಲ್ಲಿ ಒಂದು 5 ರೂಪಾಯಿ ಬರೋ ಥರ ಪ್ಲ್ಯಾನ್ ಮಾಡ್ಕೋಬೇಕಷ್ಟೇ. ಆ ಥರ ಬೇಜಾನ್ ಸೆಟಪ್ಗಳು ಆಗೋಗಿದೆ ನನ್ನ ಕೈಲಿ. ಟ್ರಯಲ್ಸು ಟ್ರಯಲ್ ಬೇಜಾನ್ ಮಾಡ್ತಾ ಇದ್ದೀನಿ. ಸಕ್ಸಸ್ ಆಗುತ್ತೆ, ಎಲ್ಲ ಆಗುತ್ತೆ. ಬೇಕು ಕೆಲವೊಂದು ಇರಲ್ಲ, ಅದಕ್ಕೋಸ್ಕರ ಕೆಲವೊಂದು ಮಾಡು ಬಿಡು ಮಾಡು ಬಿಡು, ಅದಕ್ಕೆಲ್ಲ ಚಿಂತೆ ಮಾಡಲ್ಲ. ಏನೋ ಹೇಳ್ತಾರಲ್ಲ ಒಂದು ಡೈಲಾಗ್ ಇದೆಯಲ್ಲ, ಟ್ರೈ ಅಂಟಿಲ್ ಯುವರ್ ಸಕ್ಸಸ್ ಅಂತ. ಕ್ಯಾಟಗರಿಗೆ ಸೇರ್ತೀನಿ ನಾನು, ಸಕ್ಸಸ್ ಆಗೋವರೆಗೂ ಬಿಡಲ್ಲ, ಮಾಡ್ತಾನೇ ಇರ್ತೀನಿ. ಸೊ ಆ ಥರ. ಸೊ ಸದ್ಯಕ್ಕೆ ಈಗ ಅಪ್ಪನ ತಾನೇ ಕಾಸ್ ಟೋಕನ್ ಹಾಕ್ಕೊಂಡು ಇಮೋಷನ್ ಎಲ್ಲ ಆಗೋಗಿತ್ತು ಸರ್ಟಿಫಿಕೇಟು. ಸೊ ಇಮೋಷನ್ ಮಾಡಿಸಿ ಗಾಡಿಗೆ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸಿ, ಆಮೇಲೆ ವೈಸರ್ದೊಂದು ನೆಟ್ಟದ ರಬ್ಬರ್ ಬರುತ್ತೆ ಒಳಗಡೆದು, ಸೊ ಅದು ಕಟ್ ಆಗಿಬಿಟ್ಟಿತ್ತು. ಸೊ ರೈಡ್ ಹೋಗಿತ್ತಲ್ಲ ಆಗ ಕಟ್ಟಾಗಿತ್ತು. ಸೊ ಅದನ್ನೆ ಅಬ್ಸರ್ವ್ ಮಾಡಿದೆ. ಸೊ ಅದೇನೋ ಒಂದು 50 ರೂಪಾಯಿ ನಾನು ತಂದು, ಆಮೇಲೆ ಆ ರಬ್ಬರ್ ಅಂದರೆ ಒಂದು ಸಿಂಗಲ್ ಸಿಗಲ್ಲ. ಸೊ ಹಂಗಾಗಿ 4 ತರಬೇಕು, 2 ಹೋಗಿತ್ತು, ಒಂದು 90% ಇನ್ನೊಂದು 100% ಹೋಗಿಬಿಟ್ಟಿತ್ತು. ಸೊ ಅದಕ್ಕೆ 2 ರಿಪ್ಲೇಸ್ಮೆಂಟ್ ಮಾಡಿ ಫು ಹಾಕಿನಿ, 2 ಎತ್ತು ಮಾಡಿದ್ದೀನಿ. ನೋಡೋಣ ಒಟ್ಟಿನಲ್ಲಿ ಇವಾಗ ಗಾಡಿ ರೆಡಿ ಸಂಡೇ ರೈಡ್ಗೆ. ಕುಣಿಗಲ್ ಹತ್ರ ಉರ್ಮುಡಿ ರಂಗನಾಥ ಸ್ವಾಮಿ ಬೆಟ್ಟ ಅಂತೇಳಿ, ರಂಗನಾಥ ಸ್ವಾಮಿ ಬೆಟ್ಟ ಸಗದಾಗಿದೆ ಜಾಗ ಮಾತ್ರ. ಗಾಡಿ ಮೇಲಕ್ಕೆ ಹೋಗುತ್ತೆ, ಬೆಟ್ಟದ ಮೇಲೆ ಸೀದಾ ಮೆಟ್ಲಿದೆ. ಸೊ ನೋಡೋಣ ಹೆಂಗಾಗತ್ತೆ, ಹಂಗೆ ಬೆಟ್ಟದ ಮೇಲೆ ಅಂದರೆ ಬೆಟ್ಟದ ಮೇಲೆ ಕೆಳಗಡೆ ಕೆಳಗೆ ದೇವಸ್ಥಾನ, ಅದಾದಮೇಲೆ ವೈಶಾಲಿಲಿ ನಾನ್ ವೆಜ್ ಊಟ ಫುಲ್ ಚಿತ್ತಾಗ್ಬಿಡೋದೆಲ್ಲ. ಬರ್ರಿ, ಜೈ ಶ್ರೀರಾಮ್ ಜೈ ಆಂಜನೇಯ ಕಪ್ಪಡಪ್ಪ ದೇರೆ. ಬರ್ರಿ ಸೀದಾ ಕಾಲೇಜ್ ಹತ್ರ ಹೋಗೋಣ, ಕಾಲೇಜ್ ಹತ್ರ ಸಿಗ್ತೀನಿ. ವೆದರ್ ಬೇರೆ ಸಖತ್ತು, ಮೋಡ ಮುಚ್ಚೈತೆ, ಸಖತ್ ಚಳಿ ಆಗ್ತಾಯಿದೆ. ಸ್ಲೀವ್ಸ್ ನಾನು ಯಾವಾಗ ಆಫ್ ತೊಳ್ಕೊಂಬರ್ತೀನಿ, ಟೀ ಶರ್ಟ್ ಹಾಕೊಂಬರ್ತೀನಿ ಆವಾಗಲೇ ಮೋಡ ಮುಚ್ಚೋದು, ಈ ಮಳೆ ಬರೋದು, ಚಳಿ ಜಾಸ್ತಿ ಆಗೋದು, ಇವೆಲ್ಲ ಆವಾಗಲೇ ಆಗುತ್ತಲ್ಲ ಅಪ್ಪಡ. ಓಕೆ ಬಾಯ್ಸ್, ಆಮೇಲೆ ಸಿಗ್ತೀನಿ. ಐ ತಿಂಕ್ ಫಸ್ಟ್ ಅವರ್ ನಮ್ಮ ಹರೀಶ್ ಸರ್ ಇರಬೇಕು ಇವತ್ತು ಕ್ಲಾಸು. ಆ್ಯಕ್ಚುಲಿ ಬೇರೆ ಓದಿದೆ, ಹರೀಶ್ ಸರ್ ಏನೋ ನಾನೇ ತೊಗೋತೀನಿ ಬರ್ರಪ್ಪ ಅಂತ ಹೇಳಿದಾರೆ. ಹಂಗಾದ್ರೆ ಹಂಗೆ, ಹಿಂಗಾದ್ರೆ ಹಿಂಗೆ. ಪರವಾಗಿಲ್ಲ ಗುರು, ಲಾಸ್ಟ್ ಸಿಗ್ನಲು ಏನಪ್ಪ ಸಿಗ್ನಲೇ ಇರಲಿಲ್ಲ, ಈ ಎಲ್ಲೋ ಬ್ಲಿಂಕ್ ಆಗ್ತಿತ್ತು. ಸೊ ನೋ ಸಿಗ್ನಲ್ ಅಂತ ಇಲ್ಲಿ ನೋಡಿದ್ರೆ ಬಂದೆ ಹಿಂಗೆ ಲೆಫ್ಟಲ್ಲಿ ಹಿಂಗೆ ಬಂದೆ, ಬಂದ ತಕ್ಷಣ ಸಿಗ್ನಲ್ ಕರೆಕ್ಟಾಗಿ ಬಿಟ್ಬಿಡ್ತು. ಮಸ್ತು
ಲೇಟ್ ಆಗಿದೆ ಅಂತ ಮೋಸ್ಟ್ಲಿ ಬೇಗ ಬಿಡ್ತಾ ಅದೇ ಸಿಗ್ನಲ್ಲು. 8:10 ಇಲ್ಲೇ ಆಗಿದೆ. 20 ನಿಮಿಷದಲ್ಲಿ ಕಾಲೇಜಿಗೆ ಹೋಗಿ ಕ್ಲಾಸ್ ಅಟೆಂಡ್ ಮಾಡಬೇಕು. ಬರೀ ಹೋಗೋಣ. ಆದ್ರೂ ನಾನು ಆ ದಿನಗಳು ನೆನಪಿಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ. ಆ್ಯಕ್ಟಿವಾದಲ್ಲಿ ಈ ಥರ ಕೀ, ಐ ಮೀನ್ ಈ ಲಾಂಗ್ ಟ್ಯಾಗ್ ಒಂಥರ ಶೋಕಿ ನಮ್ಗೆ. ಇದು ಇದನ್ನ ಹಾಕ್ಕೊಂಡು ಕಾಲೇಜಿಗೆ ಇದ್ಕೊಂಡು ಹೋಗ್ತಿದ್ನಲ್ಲ ಆ್ಯಕ್ಟಿವನ್ನ, ಆ ಟೈಮಲ್ಲಿ ಇಲ್ಲಿಂದ ಅದೊಂಥರ ಮಜಾನೇ ಬೇರೆ ಇತ್ತು ಗುರು. ಆ ಟೈಮಲ್ಲಿ ಸೆಕೆಂಡ್ ಇಯರ್ ಡಿಪ್ಲೊಮಲ್ಲಿದ್ದಾಗ ಒಂಥರ ವೈಬ್ಸೇ ಬೇರೆ. ಆ ಕೆಲವೊಂದ್ಸಲಿ ಏರ್ ಫಿಲ್ಟರ್ ಕ್ಯಾಪ್ನ ಓಪನ್ ಮಾಡಿಬಿಟ್ಟು ಸೌಂಡ್ ಬೇರೆ ಚೇಂಜ್ ಮಾಡಿಸ್ತಾ ಇದ್ದೆ. ಆ ಸೌಂಡ್ ಬರ್ತಾರೆ ಏರ್ ಫಿಲ್ಟರ್ ಕ್ಯಾಪ್ದು ಡ್ರ ಅಂತ ಒಂಥರ ಸ್ವಲ್ಪ ಬೇಸಿ ಆಗುತ್ತೆ. ಒಂದು ಸ್ವಲ್ಪ ಫುಲ್ ಅಲ್ಲ, ಒಂದು ಸ್ವಲ್ಪ ಬೇಸಿ ಆಗಿ ಸೌಂಡ್ ಬರುತ್ತೆ, ಒಂಥರ ಡಿಫ್ರೆಂಟ್ ಆಗಿ ಒಂಥರ. ಅದೊಂದು ಮಜವಾಗಿರುತ್ತೆ. ಅದೊಂದು ನನಗೋಸ್ಕರ ಏರ್ ಫಿಲ್ಟರ್ ಕ್ಯಾಪ್ ಬಿಚ್ಚಿಬಿಟ್ಟು ಗಾಡಿನೆಲ್ಲ ತೊಗೊಂಡು ಎಲ್ಲ ಒಂಥರ ಚೆನ್ನಾಗಿತ್ತು ಆ ಟೈಮಲ್ಲಿ. ಬರ್ತಾ 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 ಇವಾಗ ಒಂದು ಈ ಮೀಮ್ಸ್ಗಳು ಲೈಫಲ್ಲಿ ಎಷ್ಟು ಅರ್ಥ ಕೊಡೋದೆ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ಫಸ್ಟ್ ಗೊತ್ತಿರಲಿಲ್ಲ 18 ಸ್ಪೀಡ್ ಜಾಸ್ತಿ ಇರುತ್ತೆ, 19, 20, 21 ಹಿಂಗೆ ಬರ್ತಾ ಇದ್ದಂಗೆ ಸ್ಪೀಡ್ ಕಡಿಮೆ ಆಗುತ್ತೆ ಅಂತ. ಬಟ್ ನನಗೆ 18-19 ಬರೋಕ್ಕೆ ಸ್ಪೀಡ್ ಯಾಕೆ ಸ್ವಲ್ಪ ಕಡಿಮೆ ಆಗಿದೆ. 18 ಸ್ಪೀಡು ಹೆಂಗೆ ಅಂದ್ರೂ 140 ಹಿಂಗೆ ಹೊಡಿತಾ ಇದ್ದಾನು. 160 ಮೇಲೆ ಇಡ್ಕೊಳಕ್ಕೆ ಟ್ರೈ ಮಾಡುವೆ 150. ಇವಾಗ 19 ಬಂದ ತಕ್ಷಣ 120-130 ಒಳಗೆ ಬಂದುಬಿಟ್ಟಿದ್ದೀನಿ. 120 ಮ್ಯಾಕ್ಸ್, 130 ತುಂಬ ದಿವಸ ಆಗಿದೆ ಹೋಗಿ. 120-130 ಒಳಗೆ ಕ್ರೂಸ್ ಮಾಡ್ತಾ ಇದ್ದೀನಿ. ಯಾವ ರೇಂಜಿಗೆ ನನ್ನ ಲೈಫು ಚೇಂಜ್ ಆಗ್ತಿದೆ ಅಂತ ಮೀಮ್ಸ್ ನೋಡಿ ಅರ್ಥ ಆಗ್ತಾ ಇದೆ. ಈ 18 ತನಕ ಮೋಜು ಮಸ್ತಿ ಮಾಡ್ಕೊಂಡು ಆರಾಮಾಗಿ ತಿರುಗಾಡ್ತಾರೆ ಹುಡುಗರು, ಎಸ್ಪೆಷಲಿ ಹುಡುಗರು. ಈ 18 ಆಗಿ 19 ಬೀಳ್ತಿದ್ದಂಗೆ, 18 ಬೀಳ್ತಿದ್ದಂಗೆನೇ ಟೆನ್ಷನ್ಸ್, ಕಾಲೇಜ್, ಮನೆ ಜವಾಬ್ದಾರಿ, ಏನಾರ ಒಂದು ಎಕ್ಸ್ಟ್ರಾ ಹಾಡಾಗೇ ಆಗುತ್ತೆ. ಹಾಡಾಗಿ ಜೀವನದಲ್ಲಿ ಎಷ್ಟು ಟೆನ್ಷನು, ಎಷ್ಟು ಸ್ಟ್ರೆಸ್ ಬರುತ್ತೆ ಅಂತ ಆ ಮೀಮ್ಸ್ನ ಅರ್ಥ ಇವಾಗ ಅರ್ಥ ಆಗ್ತಾ ಇದೆ. ಆ ಮೀಮ್ಸ್ ಅಲ್ಲ, ಏ ಇದು ಗುರು ನಮಗೆ ನೀವೆಲ್ಲ ಹೆಚ್ಚಾಗಲ್ಲ, ಇವೆಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ತಿರುಗಾಡ್ತಿದ್ದವ್ರು ನಾವು. ಇವತ್ತು ಆ ಮೀಮ್ ನೋಡಿದ್ರೆ ನಮ್ಮಲ್ಲಿ ನಾವೇ ನಗಬೇಕು ಅಳಬೇಕು ಗೊತ್ತಾಗ್ತಲ್ಲ, ನಮ್ಮ ಲೈಫೇ ಆ ಥರ ಆಗೋಗಿದೆಯಲ್ಲ ಅಂತ. ಸೇಮ್ ಇದೆಯಲ್ಲ, ಸೇಮ್ ಸೇಮ್ ಬಟ್ ಡಿಫ್ರೆಂಟ್. ಬರೀ ಕಾಲೇಜ್ಗೆ ಹೋಗೋಣ. ಇನ್ನೊಂದು ಓಕೆ ಬಾಯ್ಸ್ ಬಂದಿದ್ದಾಯಿತು. ಸೊ ಕ್ಲಾಸ್ ಮುಗಿಸ್ಕೊಂಡು ಇವಾಗ ಓಡ್ತಾ ಇದ್ದೀನಿ. ಸೊ ಇವಾಗ ತೇಜಸ್ಗೆ ರೈಡಿಂಗ್ ಜಾಕೆಟ್ ಕೊಟ್ಕೋಬೇಕು. ಸೊ ಹೋಗೋಣ ಬರಿ. ಓಕೆ ಬಾಯ್ಸ್ ಇವಾಗ ಹೊರಟೆ. ಸೊ ಇವಾಗ ಒಂದವೆ ನನಗೆ ತೇಜಸ್ ಸಿಗ್ತಾನೆ. ಸೊ ಅವನ್ನ ಪಿಕ್ ಮಾಡಿಕೊಂಡು ಅವನ ಗಾಡೀಲಿ ಕಾರಲ್ಲಿ ಇವ್ರದೇ ಒಂಥರ ಶೋಕಿ ಗುರು. ನಿಂಜಾ 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 ಇರಲಿ. ಸೊ ಓಕೆ ಇವಾಗ ಅವನಿಗೆ ರೈಡಿಂಗ್ ಜಾಕೆಟ್ ತೊಗೊಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಆ್ಯಸ್ ಯೂಶ್ವಲ್ ನಮ್ಮ ರೆಗ್ಯುಲರ್ ಜಾಗ ಬಾಲಾಜಿ ಹೆಲ್ಮೆಟ್ ಪರೇಡ್ಗೆ ಹೋಗ್ತಾ ಇದ್ದೀವಿ. ಸೊ ಹೋಗಿ ನೋಡೋಣ ಅವ್ನಿಗೆ ಯಾವ ಜಾಕೆಟ್ ಇಷ್ಟ ಆಗುತ್ತೆ, ನೋಡ್ಬಿಟ್ಟು ಆ ರೈಡಿಂಗ್ ಜಾಕೆಟ್ ತೊಗೊಳೋಣ. ಇವಾಗ ಏನಾಯಿತು? ಓಕೆ ಬಾಯ್ಸ್ ಬಂದ ತೇಜು ಕೂಡ. ಸೊ ಇವಾಗ ಹೋಗ್ಬಿಟ್ಟು ಗಿರಣಿ ಮನೆ ಹತ್ರ ಗಾಡಿ ಹಾಕ್ಬಿಟ್ಟು ಅಲ್ಲಿಂದ ಅಜ್ಜಿಗೆ ಅಣ್ಣಂಗೆ ಜಾಕೆಟ್ ಕೊಡ್ಸೋಕೋಣ. ಓಕೆ ಬಾಯ್ಸ್ ಗಿರಣ ಗಿರಿಯಣ್ಣ ಮನೆ ಹತ್ರ ಬಂದಿದ್ವಿ. ಸೊ ಗಾಡಿ ಪಾರ್ಕ್ ಆಯಿತು. ಸೊ ಗಿರಿಯಣ್ಣ ಏನೋ ಪ್ಯಾಕಿಂಗ್ ಮಾಡ್ತಾವ್ರೆ, ಅವ್ರದ್ದು ಬಿಸ್ನೆಸ್ಸು. ಓಕೆ ಬಾಯ್ಸ್ ಅಂತೂ ಇಂದು ಕಷ್ಟಪಟ್ಕೊಂಡು ಸಾಧನೆ ಪಟ್ಟು ಈ ಟ್ರಾಫಿಕ್ಕಲ್ಲಿ ಕೈಯೆಲ್ಲ ಫುಲ್ ಕೆಂಪಗೆ ಮಾಡ್ಕೊಂಡು ಬಂದಿದ್ದಾಯಿತು ಅಂದರೆ ಇಲ್ಲೇ. ಏಯ್ ನಡಿಯೋಣ ನಡಿಯೋಣ ನಡಿಯೋಣ, ಗ್ಯಾಪಲ್ಲಿ ಹೋಗುತ್ತೆ ನಡಿಯೋಣ. ಇಲ್ಲೇ ಜೈನ್ ಕಾಲೇಜು, ಪಕ್ಕದಲ್ಲೇ ದಿಗ್ವಿಜಯ ನ್ಯೂಸ್ ಆಫೀಸ್ ಆ ಕಡೆಗೆ ಇರಿ ನಡಿಯೋಣ ನೀನು. ಸೊ ಇದು ನಮ್ಮ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸು. ಸೊ ಇದು ಸ್ವಲ್ಪ ರೋಡ್ ಕನ್ಫ್ಯೂಸ್ ಆಗಿದ್ದಕ್ಕೆ ಸೈಕ್ ಸೈಕ್ ಆಗೋಯ್ತು. ಎಸ್ ವೆಲ್ಕಮ್ ಟು ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸ್. ಸಾವುಕಾರ ನಗ್ತಾನೆ ಸಾವುಕಾರ. ಬರೀ ಹೋಗಿ ಮಾತಾಡ್ಸುವ ಬಡ. ಯಾವ್ದ್ರದ್ದು ಹೇಳು ಹೇಳು. ಬರ್ರಿ ಜಾಕೆಟ್ ತೊಗೊಂಡು ಸಿಗುವ. ಓಕೆ ಬಾಯ್ಸ್ ಬಂದಿದ್ದಾಯ್ತು ಬಾಲಾಜಿಗೆ. ಅಣ್ಣ ಮುಕ್ತಾನ ಒಬ್ಬನೇ ಸರಿಯಾಗೆ. ಓಕೆ ಬರೀಡೋಗಳು ಅಣ್ಣಂದು. ಓಕೆ ಜಾಕೆಟ್ ತೊಗೊಂಡಿದ್ದಾಯ್ತು. ಸೊ ಎಕ್ಸೋರ್ದು ನಿಯೋನ್ ಆ್ಯಂಡ್ ಬ್ಲ್ಯಾಕ್ ಜಾಕೆಟು. ಹೆಲ್ಮೆಟ್ ಮೋಸ್ಟ್ ಪ್ರಾಬಲಿ ನೆಕ್ಸ್ಟ್ ಪರ್ಚೇಸ್ ಆಗುತ್ತೆ. ಇವಾಗ ಸದ್ಯಕ್ಕೆ ಜಾಕೆಟ್ ಹಾಕೋಣ ರೈಡ್ಗೆ, ಚಿಂಟಾಗಿ ಬೇಕಾಗಿರೋ ಕಾರಣ. ಸೊ ಅದಕ್ಕೆ ಬಿಸಿ ತಾನೆ ನಿಂತು ಹಂಗೆ ಒಂದು ಪ್ರೈಸು ಮತ್ತು ನೆಕ್ಸ್ಟ್ ಡೀಟೇಲ್ಸ್ ಅಪ್ಡೇಟ್ ಮಾಡ್ಬೋದು. ಬಟ್ ಅಂತ ಈಗಿರೋದು ತೊಗೊಂಡಿರೋದು
ಇದು 5600 ಇದೆ ಎಂ ಆರ್ ಪಿ. ಡಿಸ್ಕೌಂಟ್ ಮಾಡೋಣ, ಅವನೊಂದು ಪ್ರೈಸಲ್ಲಿ ಕೊಟ್ಟಿದ್ದೀನಿ, ಮಾಡ್ಕೊಡ್ತೀನಿ ಬನ್ನಿ. ಪಕ್ಕನಾ? ಪಕ್ಕ. ಓಕೆ ಓಕೆ ಓಕೆ, ಬರ್ರಿ ಬಾಲಾಜಿ ಅನ್ನೋ ಪ್ರೈಸ್ಗೆ. ಡೀಟೇಲ್ಸ್ ಫುಲ್ಲು ಡಿಸ್ಕ್ರಿಪ್ಷನ್ ಇರುತ್ತೆ. ಈಗ ನೋಡ್ಕೋ, ಇನ್ಮೇಲೆ ಇದೆ ನಂಬಿಕೆ ಗುರು, ಏನಾದ್ರು ಬಂದ್ಬಿಟ್ಟು ಪೀಸ್ ಟು ಪೀಸ್ ಚೇಂಜ್. ಹಾಂ ಓಕೆ. ಸೊ ಇವಾಗ ಇಲ್ಲಿಂದ ಹೊರಡೋಣ. ಸೊ ಗಿರಿಬ್ರು ಆಲ್ರೆಡಿ ಸ್ವಲ್ಪ ಆಚೆ ಕಡೆ ಸಿಗ್ತಾರೆ, ರೆಡಿ ಇದ್ದಾರೆ, ಹೋಗೋಣ ಅಲ್ಲಿಗೆ. ಬಾಯ್ ಬಾಯ್ ರಾಕಿ, ಇಲ್ಲಿಗೊಂದ್ಸಲಿ ನಂದಿ ಬಾಯ್ ಬಾಯ್ ಚಂದು. ಸೊ ಹೊರಡ್ತಾ ಇದ್ದೀನಿ ಈಗ ಇಲ್ಲಿಂದ. ಯಾರು ಆಗ್ತಾ ಇಲ್ಲ ಗುರು, ಕೈಯೆಲ್ಲ ಕೆಂಪಗೆ ಆಗ್ಬಿಟ್ಟೈತೆ ಬರೋದಕ್ಕೆ. ಪರವಾಗಿಲ್ಲ, ಓಕೆ ಬಾಯ್ಸ್, ಹೊರಡ್ತಾ ಇದ್ದೀವಿ ಈಗ. ಸೊ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸ್ ಲೊಕೇಶನ್ ಶೇರ್ ಮಾಡಿರ್ತೀನಿ, ಯಾರಿಗಾರು ಬೇಕು ಅನ್ನೋರಿದ್ರೆ ಆರಾಮಾಗಿ ಬರ್ರಿ, ಕಾಂಟ್ಯಾಕ್ಟ್ ಮಾಡಿರಿ. ಸೊ ಹೊರಡುವ, ಗಾಡಿ ಕ್ಲೀನ್ ಇಲ್ಲ, ನಾಳೆ ವಾಶ್ ಮಾಡಿಸಿ ಫುಲ್ ರೈಡ್ಗೆ ಅಣ್ಣ ರೆಡಿ ಮಾಡ್ಕೊಂಡು ಗಾಡಿ ತರ್ತಾನೆ. ಹೊರಡ್ತಾ ಇದ್ದೀನಿ ಇವಾಗ. ಇವಾಗ ಇಲ್ಲಿಂದ ಹೊರಟಿ ಟೋಲ್ಗೇಟ್ಗೆ ಯಾವ ಕಡೆ ಹೋಗ್ಬೇಕಪ್ಪ ಈಗ? ಹಿಂಗೋಗಿ ಹಿಂಗೋಗಿ ಹಂಗೋಗಿ ಹಿಂಗೋಗಿ ಹಿಂಗೋಗಿ ಹಂಗೆ ಹೋಗ್ಬೇಕು. ಓಕೆ, ಪ್ಲ್ಯಾನ್ ಆಗ್ತಿದೆ ಹಿಂಗೆ ಹೋಗೋದು ಅಂತ. ಹೌದಾ? ಹಾಂ, ಹಿಂಗೆ ಹೋಗ್ಬೇಕು ಈಗ, ಟೋಲ್ಗೇಟ್ಗೆ ಹೋಗ್ತೀನಿ ಅಂದರೆ ಬಾ. ಓಕೆ ಬರ್ರಿ, ಸೀದಾ ಹೋಗೋಣ, ಗಿರಿ ಅಣ್ಣನ ಮೀಟ್ ಮಾಡೋಣ. ಅಕ್ಕ ಹೋಗಕ್ಕ ರೋಡ್ ಕಾಣಕ್ಕ, ಇದು ಮನೆಯಲ್ಲ, ಯೋಚನೆ ಮಾಡ್ತೈತೆ ಓಲಾ ಬೇಡ ಓಲಾ ಬೇಡ ಅಂತ. ಬರ್ರಿ ಹೋಗ ಬಾಯ್ಸ್. ನಮ್ಮದು ಕೆಫೆದೇನಿತ್ತು, ಸೊ ಅಲ್ಲಿಗೆ ರೀಚ್ ಆಗಿದೆ ಆಲ್ರೆಡಿ. ಸೊ ಅಲ್ಲಿಂದ ಆ್ಯಕ್ಚುಲಿ ಒಂದು ನಿಮಿಷ, ತೇಜಸ್ ಡ್ರಾಪ್ ಮಾಡಿ ಅಲ್ಲಿಂದ ಸೀದಾ ನಾನು ಕೆಫೆಗೆ ಬಂದೆ ಗಿರಿಯಣ್ಣ ಜೊತೆ. ಸೊ ಹಿಂದೆ ನೋಡ್ತಾ ಇರ್ಬೋದು ಗಾರ್ಡನಿಂಗ್ ಕೆಲಸ ನಡೀತಾ ಇದೆ ಆ್ಯಕ್ಚುಲಿ. ಸೊ ಹಿಂದೆ ಗಿರಿಯಣ್ಣನ ನಿಂತಿದ್ದಾರಲ್ಲಿ. ಸೊ ಗಾರ್ಡನ್ ಕೆಲಸ ಸ್ವಲ್ಪ ಬಾಕಿ ಇತ್ತು ಅಂದರೆ ಏನು, ನಮ್ಮ ಕೆಫೆಗೆ ಹೋಗೋ ದಾರಿ ಇದೆ, ಆ ಕಡೆ ಈ ಕಡೆ ಗಿಡ ನೆಟ್ಟಿದ್ವಿ ಬಟ್ ನೋಡ್ಕೊಂಡಿರಲಿಲ್ಲ ಸರಿಯಾಗೆ. ಸೊ ಅದಕ್ಕೆ ನಾನು ಗಿರಿಯಣ್ಣನೇ ಸ್ವಲ್ಪ ಮುಂದಾಳಿಕ್ಕೆ ತೊಗೊಂಡು ಗಿಡ ಸುತ್ತ ಸ್ವಲ್ಪ ಅಳ್ಳ ಮಾಡಿ ನೀರು ಹಾಕೋಕ್ಕೆ ದಾರ ಕಟ್ಟಿ ಅದು ಸ್ಟ್ರೈಟಾಗಿ ನಿಲ್ಲೋ ಥರ. ಆಮೇಲೆ ಇಡೀ ಒಂದು ಪಪ್ಪೀಸ್ ಇದೆ, ಪಪ್ಪೀಸ್ ಎಲ್ಲ ನಾಯಿಗಳು ಬಿಸಿ ಆಗ್ಬಿಟ್ಟಿದೆ ಅಲ್ಲಿ ಅಲ್ಲಿ ಇದಾಕಿದ್ದಾರೆ. ಸೊ ಬಿಸಿ ಆಗ್ಬಿಟ್ಟಿದ್ದೀರಿ, ಒಂದು ನಿಮಿಷ ತೋರಿಸ್ತೀನಿ ಅಲ್ಲಿ ನೋಡ್ರಿಂದ. ಈಗ ಅಲ್ಲೆಲ್ಲ ಸಿಕ್ಬಿಟ್ಟಿತ್ತು ಅಂತ ಅಷ್ಟೊತ್ತಿಂದ ಆಟಾಡ್ಕೊಂಡು ನಿಂತಿದ್ದು, ಇವಾಗ ಜೊತೆಗೆ ಓಡ್ ಬರ್ತೈತೆ ತೋರಿಸ್ತೀನಿ. ಇವನ ಹೆಸರು ಹಸ್ಕಿ ಅಂತ, ನನ್ನ ಅಬ್ಬನ ಮಾತ ಹೆಸರಿಕ್ಕಿರೋದು, ಯಾಕಂದ್ರೆ ಸ್ವಲ್ಪ ಚೂಟಿ ಜಾಸ್ತಿ, ಇವನು ಕರೆದ ತಕ್ಷಣ ಓಡ್ ಬರ್ತಾನೆ. ಕಳ್ಳ ಏನ ಸಮಾಚಾರ ಬಾ ನೋಡ್ರಿ, ಕರೆದಿದ ತಕ್ಷಣ ಸೀದಾ ಇಲ್ಲಿಗೆ ಓಡ್ ಬರ್ತಾನೆ. ಕುಚ್ಚು ಕುಚ್ಚು ಕುತ್ಕೊಳ್ಳ ಹಸ್ಕಿ, ಏಯ್ ಕುತ್ಕೋ ನೋಡ್ರಿ, ಗುಡ್ ಬಾಯ್ ಹಸ್ಕಿ, ಗುಡ್ ಬಾಯ್ ಗುಡ್ ಬಾಯ್. ಇದು ಅವ್ರ ಬ್ರದರ್ಸ್, ಬಾಯ್ ಬಾಯ್. ಸೊ ಹೊಡೆದ ಕೆಫೆಯಿಂದ ಈಗ. ಸೊ ಜೈ, ಇವತ್ತಿನ ಕೆಲಸ ಗಾರ್ಡನಿಂಗು, ಫುಲ್ ಗಾರ್ಡನಿಂಗ್ ಕೆಲಸ ಮಾಡಿರೋದು. ಈ ಕಡೆ ಈ ಕಡೆ ಎಲ್ಲ ಗಿಡಗಳನ್ನೆಲ್ಲ ಸರಿ ಮಾಡಿ ಮುಗಿದಿದೆ ವರ್ಕು. ಅದೇ ನಾವು ನಿಂತು ಮಾಡಿದ್ರೆ ಒಂದೊಂದ ಕೆಲಸಗಳು ನಡೀತಾ ಇದೆ ಕ್ಲೀನಾಗೆ, ಹೋಗಲ್ಲ ಕತ್ಲೆ ಆಗ್ಬಿಡ್ತೀವಿ. ಸೊ ಫುಲ್ಲು ಕೆಲಸ ನಡೀತಾ ಇದೆ. ಸೊ ಇವಾಗ ಮನೆಗೆ ಓಡಬೇಕು ಪಟ್ಟಪಟ್ಟನೆ, ಐಸಾ ಮನೆಗೆ ಹೋಗಿ ನಾಳೆ ರೈಡ್ಗೆ ರೆಡಿ ಆಗಬೇಕು, ಈ ವ್ಲಾಗ್ನ ಎಂಡ್ ಮಾಡಬೇಕು. ಸೊ ಈ ವ್ಲಾಗ್ನ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಬಾಯ್ಸ್, ಬ್ಯಾಟ್ರಿ ಕಡಿಮೆ ಇದೆ, ಮನೆ ಥರ ರೀಚ್ ಆದೆ. ಸೊ ಈ ವ್ಲಾಗಿಗೆ ಇಷ್ಟೇ, ಇನ್ನೂ ಯಾರು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಟನ್ನು ಸಬ್ಸ್ಕ್ರೈಬ್ ಆಗಿ, ಯಾರು ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ಪಟ್ಟ ಅಂತ ಹೋಗಿ ಇನ್ಸ್ಟಾದಲ್ಲಿ ಫಾಲೋ ಮಾಡಿಸಿ. ಸೇಮ್ ಇನ್ಸ್ಟಾ ಐಡಿ, ಯೂಟ್ಯೂಬ್ ಐಡಿ, ಎರಡು ಒಂದೇ ಪ್ರೀತಿಗೌಡ ವ್ಲಾಗ್ಸ್. ಸೊ ಇಲ್ಲಿಗೆ ಈ ವ್ಲಾಗ್ ನೆನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ನಾನು ನಿಮ್ಮ ಪ್ರೀತಿಯ ಪ್ರೀತಿಗೌಡರು, ಸೈನಿಂಗ್ ಔಟ್ ಆಫ್ ಪ್ರೀತಿ ವ್ಲಾಗ್ಸ್. ಸಿಗೋ ನೆಕ್ಸ್ಟ್ ವ್ಲಾಗಲ್ಲಿ, ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್. ಹುಷಾರಾಗಿ ಗಾಡಿ ಓಡಿಸಿ, ಹುಷಾರಾಗಿರಿ. ನೋಡ ನಮ್ಮ ಕರಿಯ ಬರ ಬರ ನೋಡ್ರಿ, ಹಿಂದೆ ಓಡ್ಬರ್ತಾನೆ ಈಗ ನೋಡ್ರಿ. ಸಿಗದ ಬಾಯ್.